ರಾಜ್ಯದಲ್ಲಿ ಮತ್ತೆ ಹಿಜಾಬ್ ಹಂಗಾಮ ಶುರುವಾಗಿದೆ. ಹಿಜಾಬ್ ವಾಪಸ್ ಹೇಳಿಕೆ ಬೆನ್ನಲ್ಲೇ ಸಿಎಂ ಯೂಟರ್ನ್ ಹೊಡೆದ್ರಾ ಅನ್ನುವಂತ ಪ್ರಶ್ನೆ ಹುಟ್ಟತಾ ಇದೆ. ಸರ್ಕಾರ ಚಿಂತನೆ ನಡೆಸ್ತಾ ಇದೆ ಅಂತ ಸಿಎಂ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ನೋಡಿದ್ರೆ ಅಧಿಕಾರಿಗಳಿಗೆ ಹೇಳ್ಬಿಟ್ಟಿದ್ದೀನಿ, ವಾಪಸ್ ನಿನ್ ಮೇಲೆ ವಾಪಸ್ ಪಡ್ಕೊಂಡಿದ್ದೀವಿ, ನೀವು ಬಟ್ಟೆ ಹಾಕೋದಕ್ಕೆ ಊಟ ಮಾಡೋದಕ್ಕೆ ನಂದೇನು ಅಭ್ಯಂತರ ಅನ್ನುವಂಥ ಹೇಳಿಕೆ ಕೊಟ್ಟರು. ಈಗ ನೋಡಿದ್ರೆ ಚಿಂತನೆ ಅನ್ನುವಂಥ ಪದ ಬಳಸಿದ್ದಾರೆ. ಸೊ ಇದು ಯೂಟರ್ನ್ ಹೊಡೆದಂಗೆ ಸರಿ, ಯಾವ ಶೈಕ್ಷಣಿಕ ವರ್ಷದಿಂದ ಜಾರಿ ಅಂತ ಮುಂದೆ ತೀರ್ಮಾನ ಮಾಡಲಾಗುತ್ತೆ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಹಿಜಾಬ್ ಅದು ವಾಪಸ್ ತಗೊಂಡ್ಬಿಡ್ತೀವಿ, ಏನ್ ಹಿಜಾಬ್ ಇಲ್ಲ ಈಗ. ಹಿಜಾಬ್ ಹಾಕೊಂಡು ಹೋಗ್ಬೋದು ಈಗ, ಗೊತ್ತಾಯ್ತಾ? ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಈಗ ಡ್ರೆಸ್ ಹಾಕೊಳ್ಳೋದು ಊಟ ಮಾಡೋದು ನಿಮ್ಗೆ ಸೇರಿದ್ದು, ನಾನ್ಯಾಕೆ ನಿನ್ಗೆ ಅಡ್ಡಿಪಡಿಸ್ಲಿ? ನೀವು ಯಾವ ಡ್ರೆಸ್ ಹಾಕತ್ತೀಯ ಹಾಕೊಳಪ್ಪ, ನೀವು ಯಾವ ಊಟ ಮಾಡ್ತೀಯ ಮಾಡು, ನನಗೆ ಯಾಕೆ? ನಾನು ಊಟ ಮಾಡೋದು ನಾ ಮಾಡ್ತೀನಿ, ನೀವು ಊಟ ಮಾಡೋದು ನೀವು ಮಾಡ್ತೀಯ, ಅದು ನಿಮ್ಮ ತಕ್ಕು. ನನ್ನ ಧೋತಿ ಮತ್ತೆ ಜುಬ್ಬ ಹಾಕತ್ತೀನಿ, ನಿಮ್ ಪ್ಯಾಂಟು ಶರ್ಟ್ ಹಾಕೊಂಡಿದ್ರೆ ಹಾಕೋ, ನೀವು ತಪ್ಪೇನಿದೆ ಇದರಲ್ಲಿ? ತಪ್ಪೇನಿದೆ? ಅದಕ್ಕೆ ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು. ಮಾಡಿಲ್ಲ, ಅವ್ರು ಹೇಳಿದ್ರು, ಒಬ್ರು ಪ್ರಶ್ನೆ ಕೇಳಿದ್ರು. ನಾವು ಸರ್ಕಾರ ಅದನ್ನ ವಾಪಸ್ ತಗೊಳ್ಳಿಕ್ಕೆ ಯೋಚನೆ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಇನ್ನು ಹಿಜಾಬ್ ನಿಷೇಧ ಹಿಂಪಡೆಯುವ ಮುಖ್ಯಮಂತ್ರಿ ಹೇಳಿಕೆಗೆ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶಿಕ್ಷಣ ಸಂಸ್ಥೆಯಲ್ಲಿ ಎಲ್ಲರೂ ಸಮಾನರು ಅನ್ನುವ ಕಲ್ಪನೆಯಡಿ ಸಮವಸ್ತ್ರ ಇರೋದು, ನಾಳೆ ಮುಂಡಾಸು ಲುಂಗಿ ಶಾಲು ಹಾಕೊಂಡು ಬಂದರೆ ಬಿಡ್ತಾರೆಯೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಭರತ್ ಶೆಟ್ಟಿ ಅವರನ್ನ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಮಾತನಾಡಿಸಿದ್ದಾರೆ, ನೋಡೋಣ. ರಾಜ್ಯದಲ್ಲಿ ತೀವ್ರ ಚರ್ಚೆಯನ್ನು ಹುಟ್ಟು ಹಾಕಿದಂತಹ ಹಿಜಾಬ್ ನಿಷೇಧ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಇದ್ದಾರೆ ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು. ಸರ್, ಇವಾಗ ಸಿಎಂ ಹೇಳಿಕೆಯನ್ನು ಗಮನಿಸಿದ್ದೀರಿ, ಈಗ ಇಡೀ ರಾಜ್ಯದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಇನ್ನು ಬೇರೆ ಬೇರೆ ವರ್ಗದ ಮಕ್ಕಳು, ಬೇರೆ ಬೇರೆ ಜಾತಿಯ ಮಕ್ಕಳು, ಬೇರೆ ಬೇರೆ ಧರ್ಮದ ಮತದ ಮಕ್ಕಳು, ಧರ್ಮದವರು, ಅವರಿಗೆ ಬೇಕಾದಂಥ ಸಮವಸ್ತ್ರ ಹಾಕೊಂಬರ್ತಾರೆ. ಒಬ್ಬ ಶಾಲು ಹಾಕೊಂಬರ್ತಾನೆ, ಒಬ್ಬ ಇನ್ನು ಲುಂಗಿ ಸುತ್ಕೊಂಡ್ಬರ್ಬೋದು ಅಥವಾ ಮುಂಡ ಹಾಕೊಂಬರ್ಬೋದು, ಒಬ್ಬ ಮುಂಡಾಸ್ ಕಟ್ಕೊಂಬರ್ಬೋದು, ಒಬ್ಬ ಬರ್ಮುಡಾಸ್ ಹಾಕೊಂಬರ್ಬೋದು, ಒಬ್ಬ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಹಾಕೊಂಬರ್ಬೋದು. ಇದಕ್ಕೆಲ್ಲ ಆಸ್ಪದ ಕೊಡ್ತದ ಸರ್ಕಾರ? ಅವರ ಭಾಷಣದನ್ನು ನೋಡಿದಾಗ ಕೊಡ್ತದ ಅನ್ನುವಂಥ ರೀತಿಯಲ್ಲಿ ಇದೆ. ಹಾಗಾದರೆ ಯೂನಿಫಾರ್ಮ್ ಏನಿದೆ ಅದನ್ನು ತೆಗೆಯುವಂಥ ಆರ್ಡರ್ನ ಕೊಡಲಿ. ಬಿಜೆಪಿ ನಮ್ಮ ಸ್ಟ್ಯಾಂಡನ್ನು ನಾವು ತಗೊಳ್ತೇವೆ, ನಾವು ವಿರುದ್ಧ ಇದ್ದೇವೆ. ಬಿಜೆಪಿ ಗೊಂದಲದಲ್ಲಿ ಹಸ್ತಕ್ಷೇಪ ಮಾಡುತ್ತಾ, ವಿದ್ಯಾರ್ಥಿಗಳ ಅಂದರೆ ಯಾರು ಕೇಸರಿ ಶಾಲು ಹಾಕ್ತಾರೋ ಅವರ ಪರವಾಗಿ ನಿಲ್ಲುತ್ತಾ? ನೋಡಿ, ನಾವು ವಿದ್ಯಾರ್ಥಿಗಳ ವಿದ್ಯೆ ಏನಿದೆ ಅದಕ್ಕೆ ಅಡಚಣೆ ಆಗದಂಥ ಒಂದು ಎನ್ವೈರನ್ಮೆಂಟನ್ನು ನಾವು ಮಾಡಬೇಕಾಗಿದೆ. ನಮ್ಮೆಲ್ಲರ ಕರ್ತವ್ಯ, ಬಿಜೆಪಿ ಕಾಂಗ್ರೆಸ್ ಅಂತ ಅಲ್ಲ, ಎಲ್ಲ ಸಮಾಜದ ಕರ್ತವ್ಯ. ಆ ಮಾಡುವಂಥ ಸಂದರ್ಭದಲ್ಲಿ ಒಂದು ಯೂನಿಫಾರ್ಮಿಟಿಯನ್ನು ನಾವು ತರಬೇಕಾಗ್ತದೆ. ಒಂದು ಯೂನಿಫಾರ್ಮಿಟಿ ಇರಬೇಕು ಒಂದು ಶಾಲೆಯಲ್ಲಿ ಕಲಿಯುವಂಥ ಜಾಗದಲ್ಲಿ, ಶಾಲೆಯ ಕ್ಲಾಸ್ ರೂಮ್ ಒಳಗೆ, ಕ್ಲಾಸ್ ರೂಮ್ನ ಶಾಲೆ ವಠಾರದಲ್ಲಿ ಹೇಳಿದ್ರೆ ಕ್ಲಾಸ್ ರೂಮ್ ಒಳಗೆ ಅದೊಂದು ಯೂನಿಫಾರ್ಮಿಟಿ ಬೇಕಾಗ್ತದೆ. ಈಗ ಕಳೆದ ಬಾರಿ ಹಿಜಾಬ್ ಸಂದರ್ಭದಲ್ಲಿ CFI ಆಗಿರ್ಬೋದು, PFI ಸಾಕಷ್ಟು ಈ ಹಿಜಾಬ್ ಧಾರಣಿ ವಿದ್ಯಾರ್ಥಿಯರ ಹಿಂದೆ ನಿಂತು ಕೆಲಸವನ್ನು ಮಾಡಿತ್ತು. ಈಗ ಆ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಅನ್ನೋದನ್ನು BJP ಶಾಸಕರು ಕೂಡ ಹೇಳ್ತಾ ಇರುವಂಥ, ನೀವೇನು ಹೇಳ್ತೀರಿ ಇದೇ ಅಭಿಪ್ರಾಯ? ಖಂಡಿತ, ಯಾಕಂತ ಹೇಳಿದ್ರೆ ಈಗ ಅದೆಲ್ಲ ಬ್ಯಾನ್ ಆಗಿದೆ, ರಾಷ್ಟ್ರದ್ರೋಹಿ ಇದಂತ ಎಲ್ಲ ಬ್ಯಾನ್ ಆಗಿದೆ, ಟೆರರಿಸ್ಟ್ ರಿಲೇಟೆಡ್ ಸಂಸ್ಥೆಗಳಂತ. ಈಗ ಆ ಖಾಲಿ ಜಾಗ ಏನಿದೆ, STP ಅವರು ಮತ್ತು ಕಾಂಗ್ರೆಸ್ನವರು ಕಂಪೀಟ್ ಮಾಡ್ತಾ ಇದ್ದಾರೆ ಆ ಜಾಗಕ್ಕೋಸ್ಕರ. ಯಾರು ಆಡಳಿತ ಮಾಡಬೇಕು, ಲಾ ಆ್ಯಂಡ್ ಆರ್ಡರ್ನ ಕಾಪಾಡಬೇಕು, ಅವರೇ ಈ ರೀತಿಯ ಪ್ರಚೋದನೆ ಈಗ ಮಾಡ್ತಾ ಇದ್ದಾರೆ. ಇದು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರ ಮಾತು. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, News 18 ಮಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ News 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.